ಎಸ್ ಯಾರು ಕೂಡ ಅನ್ಕೊಂಡಿರಲಿಲ್ಲ ಈತನ ಕಾರನ್ನ ಬೆಂಗಳೂರು ಪೊಲೀಸು ಸೀಸ್ ಮಾಡಿರ್ತಾರೆ ಅಮಿತಾಬ್ ಬಚ್ಚನ್ ಕಾರ್ ತಗೊಬಿಟ್ಟಿರ್ತಾರೆ ಟ್ಯಾಕ್ಸ್ ಒಬ್ಬ ಇನ್ಶೂರೆನ್ಸ್ ಕಟ್ಟಿರೋ ತಗೊಂಡು ಹೋಗ್ಬಿಟ್ಟಿರ್ತಾರೆ ಬೆಂಗಳೂರು ಪೊಲೀಸು ಸೀಸ್ ಆದಾಗ ಈತ ಬಹಳ ಪಾಪ್ಯುಲರ್ ಆಗ್ತಾರೆ ಬಿಟಿವಿ ಅಂತ ಒಂದು ಚಾನಲ್ ಇದೆ ನಮ್ಮಲ್ಲಿ ಆ ಬಿಟಿವಿ ಅವರು ಎಪ್ಪನ್ನು ಕೂರಿಸ್ಕೊಂಡು ಅತಿ ಹೆಚ್ಚು ಸಾಧನೆ ಮಾಡಿದ ರೀತಿ ಇತನ ಎಲ್ಲಾ ಕಾರ್ ಬಗ್ಗೆ ಬಂಕ್ಲೆ ಬಗ್ಗೆ ದುಡ್ಡು ಬಗ್ಗೆ ಎಲ್ಲ ವಿವರಣೆಯನ್ನು ಕೊಡ್ತಾರೆ ಅದನ್ನು ಪಾಪ್ಯುಲರ್ ಆಗ್ತಾರೆ ಕೋಲಾರದಿಂದ ಎಂ ಎಲ್ ಎ ಕಂಟೆಸ್ಟ್ ಮಾಡ್ತಾರೆ ಅಂತ ಸುದ್ದಿ ಮಾಡ್ತಿರ್ತಾರೆ ಆದರೆ ಅನಿವಾರ್ಯವಾಗಿ ಈಗ ಅವ್ರಿಗೆ ಬೆಂಗಳೂರು ಪರಿಷತ್ ಚುನಾವಣೆ ಟಿಕೆಟ್ ಸಿಕ್ಕಿದೆ ನಾನು ಮಾತಾಡ್ತಿರೋದು ಬೆಂಗಳೂರು ಪರಿಷತ್ ಕ್ಷೇತ್ರದ ಬಗ್ಗೆ ಯೂಸಫ್ ಶರೀಫ್ ಬಗ್ಗೆ ಆ ಕೆ ಜಿ ಎಫ್ ಬಾಬು ಬಗ್ಗೆ ಮಾತಾಡ್ತಾ ಇದ್ದೀನಿ ಸಾವಿರದ ಏಳ್ನೂರು ಕೋಟಿ ಘೋಷಣೆ ಮಾಡ್ಕೊಂಡಿದ್ದಾರೆ ಇತ್ತ ಬಿ ಟಿ ವಿಲ್ ಮಾತಾಡಿದಾಗ ನಾಲ್ಕು ಸಾವಿರ ಕೋಟಿ ಇದೆ ನನ್ನ ಹತ್ರ ಅಂತ ಹೇಳಿದ್ರು ಬಟ್ ಚುನಾವಣಾ ಆಯೋಗ ಕೊಟ್ಟಾಗ ಸಾವಿರದ ಏಳ್ನೂರು ಕೋಟಿ ಲೆಕ್ಕವನ್ನು ಕೊಟ್ಟಿದ್ದಾರೆ ಮತ್ತೆ ಬೆಂಗ್ಳೂರು ಪರಿಷತ್ ಕ್ಷೇತ್ರ ಇಲ್ಲಿ ಜೆ ಡಿ ಎಸ್ ಕಂಟೆಸ್ಟ್ ಮಾಡಿಲ್ಲ ಬಿಜೆಪಿಯಿಂದ ಗೋಪಿನಾಥ್ ರೆಡ್ಡಿ ಬಿಜೆಪಿ ಮುಖಂಡರು ಕಂಟೆಸ್ಟ್ ಮಾಡಿದ್ದಾರೆ ಕಾಂಗ್ರೆಸ್ ಮಾಡಿದ್ದಾರೆ ಕಳೆದ ಬಾರಿ ಇಲ್ಲಿ ನಾರಾಯಣ ಸ್ವಾಮಿ ಅಂತ ಕಂಟೆಸ್ಟ್ ಮಾಡಿದ್ರು ಗೆದ್ದಿದ್ರು ಅವರ ವಿರುದ್ಧ ದೊಡ್ಡ ಬಸವರಾಜು ಅಂತ ಬಿಜೆಪಿಯ ಜಿಲ್ಲಾ ಪಂಚಾಯತ್ ಸದಸ್ಯರು ಕಂಟೆಸ್ಟ್ ಮಾಡಿದ್ರು ಅವರು ಐವತ್ತಾರು ಓಟಲ್ಲಿ ಸೋತಿರ್ತಾರೆ ಈಗ ಇಲ್ಲಿ ಬಿ ಬಿ ಎಂ ಸದಸ್ಯರು ಮತನೇ ಇಲ್ಲ ಈ ಸರಿ ಯಾಕೆಂದ್ರೆ ಒನ್ ನೈಂಟಿ ಏಟ್ ಮತಗಳು ಮಿಸ್ ಆಗಿದೆ ಜಿಲ್ಲಾ ಪಂಚಾಯತ್ ಮೆಂಬರ್ಸ್ ಮತಗಳು ಮಿಸ್ ಆಗಿದೆ ಬೆಂಗಳೂರು ನಗರ ಪರಿಷತ್ ಕ್ಷೇತ್ರದಲ್ಲಿ ಎರಡು ಸಾವಿರದ ಎಪ್ಪತ್ಮೂರು ಮತಗಳಿದೆ ಎರಡು ಸಾವಿರದ ಎಪ್ಪತ್ಮೂರಲ್ಲಿ ಎರಡು ಸಾವಿರದ ಮೂವತ್ತ ಏಳು ಓಟ್ ಯಾರ ತಕ್ಕ ಅವ್ರು ಗೆಲ್ತಾರೆ ಅಹ್ ಬೆಂಗಳೂರು ಸಿಟಿಗೆ ಬಿ ಬಿ ಎಂ ಪಿ ಇಲ್ಲ ಅಂತೀರಿ ಹೆಂಗೆ ಅಂತ ಕೇವಲ ಎಮ್ ಎಲ್ ಎಂ ಪಿ ಅಷ್ಟೇ ಅಲ್ಲ ನಿಮಗೆ ಬ್ಯಾಟ್ರಾಯಂಪುರ ವಿಧಾನಸಭಾ ಕ್ಷೇತ್ರಕ್ಕೂ ಒಂದು ಸ್ವಲ್ಪ ಜ ಗ್ರಾಮ ಪಂಚಾಯತಿ ಸೇರುತ್ತೆ ಈ ಬೆಟ್ಟಲ್ಸೂರು ಈ ಭಾಗದಲ್ಲಿ ಇನ್ನು ಯಶವಂತಪುರ ಅರ್ಧ ಸಿಟಿ ಇನ್ ಅರ್ಧ ಹಳ್ಳಿನೇ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಸೇರುತ್ತಲ್ಲ ಅಲ್ಲಿ ಅಂಡ್ ಬೆಂಗಳೂರು ದಕ್ಷಿಣ ಕ್ಷೇತ್ರ ಆನೇಕಲ್ ಕ್ಷೇತ್ರ ಮಹದೇವಪುರ ಕ್ಷೇತ್ರ ಅಂದ್ರೆ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯ ಶಾಸಕರು ಪರಿಷತ್ ಸದಸ್ಯರು ಜೊತೆಗೆ ಗ್ರಾಮ ಪಂಚಾಯತಿ ಸದಸ್ಯರೆಲ್ಲ ಇದಕ್ಕೆ ವೋಟ್ ಮಾಡ್ತಾರೆ ಪಟ್ಟಣ ಪಂಚಾಯತಿ ಸದಸ್ಯರು ವೋಟ್ ಮಾಡ್ತಾರೆ ಇಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನೆಕ್ ಟು ನೆಕ್ ಫೈಟ್ ಇದೆ ಒಂದು ವಿಚಾರ ಅಂತಂದ್ರೆ ಇಲ್ಲಿ ಕಳೆದ ಬಾರಿ ಬೈರತಿ ಬಸವರಾಜು ಕಾಂಗ್ರೆಸ್ ಅಲ್ಲಿದ್ರು ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ ಅಲ್ಲಿದ್ರು ಅವರಿಬ್ರು ಈಗ ಬಿಜೆಪಿ ಇದ್ದಾರೆ ಐವತ್ತಾರ ವೋಟ್ ಅಷ್ಟೇ ವ್ಯತ್ಯಾಸ ಆಗಿದ್ದು ಸೋತಿದ್ದು ಕಳೆದ ಬಾರಿ ಬಿಜೆಪಿ ಸೊ ಹಾಗಾಗಿ ಯೂಸಫ್ ಶರೀಫ್ ಏನು ನಾಲ್ಕು ಸಾವಿರ ಕೋಟಿ ಅವರ ಬಾಯಲ್ಲಿ ಹೇಳೋದು ಲೆಕ್ಕದಲ್ಲಿ ಸಾವಿರದ ಏಳ್ನೂರು ಕೋಟಿ ಹೇಳ್ಕೊಂಡಿದ್ದಾರೆ ಬಟ್ ಹಣ ಇದ್ದವ್ರ ಚುನಾವಣೆ ಗೆಲ್ಲೋದಾಗಿರೆ ಈ ದೇಶದಲ್ಲಿ ಅಂಬಾನಿ ಅದಾನಿ ಪ್ರಧಾನಿ ಆಗಿರೋರು ಹಣ ಚುನಾವಣೆ ಮೇಲೆ ಕೆಲವು ಟೈಮ್ ನಡೆಯಲ್ಲ ಕೆಲವು ಟೈಮ್ ಚುನಾವಣೆ ಮೇಲೆ ನಡೆಯೋದು ಹಣದ ಮೇಲೆ ಬಟ್ ಇಲ್ಲಿ ಹಾಗೆ ನೋಡಿದ್ರೆ ಮೇಲ್ನೋಟಕ್ಕೆ ಹಣದ ವಿಚಾರ ನೋಡಿದ್ರೆ ಗೋಪಿನಾಥ್ ರೆಡ್ಡಿ ಹತ್ರ ಅರವತ್ತೊಂದು ಕೋಟಿ ಐತೆ ಇವ್ರ ಹತ್ರ ಸಾವಿರದ ಏಳ್ನೂರು ಕೋಟಿ ಐತೆ ಇಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವಿನ ಹಣ ಹಣಿ ಹಣದ ಮೇಲೆ ನಡೆಯುವಂತ ಚುನಾವಣೆನೇ ಇದು ಪರಿಷತ್ ಚುನಾವಣೆ ಹಣದ ಮೇಲೆ ಆದರೆ ಹಣ ಎಷ್ಟು ಕೊಡ್ಬೋದು ಈಗ ಐನೂರು ಕೋಟಿ ನಾನು ಕೊಡ್ತೀನಿ ಅಂತ ಯೂಸಫ್ ಶರೀಫ್ ಘೋಷಣೆ ಮಾಡಿದ್ದಾರೆ ಅಹ್ ಒಂದೊಂದು ಕೋಟಿ ಎಲ್ಲ ಐವತ್ತೈವತ್ತು ಲಕ್ಷ ಎತ್ತ ಲಕ್ಷ ಕೊಟ್ಬಿಟ್ಟು ಚುನಾವಣೆ ಗೆದ್ದಿಬಿಡ್ಬಹುದು ಯೂಸುಫ್ ಶರೀಫು ಆದರೆ ಹಣ ಇದೋರ್ಲ ಚುನಾವಣೆ ಗೆಲ್ಲಬಹುದಾ ಗೆಲ್ತಾರಾ ಅನ್ನೋ ಗೊಂದಲಗಳ ಒಂದು ಪ್ರಶ್ನೆಗೆ ಉತ್ತರ ಇಲ್ಲಿ ನನಗೂ ಕೂಡ ಸಿಗ್ತಾ ಇಲ್ಲ ಕಾರಣ ಎಷ್ಟೇ ಬಿಜೆಪಿಯ ಘಟಾನುಘಟಿ ನಾಯಕರಲ್ಲಿದ್ದಾರೆ ಗೋಪಿನಾಥ್ ರೆಡ್ಡಿ ಸಾಮಾನ್ಯ ನಾಯಕನ ಗೆಲ್ಸ್ಬೇಕು ಅಂತ ಎಲ್ಲ ನಿಂತಿದ್ದಾರೆ ಯೂಸಫ್ ಶರೀಫ್ಗೆ ರಾಜಕಾರಣದ ಗಂಧ ಗಾಳಿ ಗೊತ್ತಿಲ್ಲ ಕಾಸಿದೆ ಅಷ್ಟೇ ನಾನು ಆಗ್ಲೇ ಹೇಳಿದೆ ನಿಮ್ಗೆ ಒಂದ್ ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ವಿಧಾನ ಪರಿಷತ್ ಮೇಲ್ಮರೆಯನ್ನ ಚಿಂತಕರ ಚಾವಡಿ ಅಂತ ಕರೀತಾರೆ ಇಲ್ಲೆಲ್ಲ ರಿಯಲ್ ಎಸ್ಟೇಟ್ ಅವರು ಚಿನ್ನಮರವರು ಚಿಲ್ರೆಗಳು ಚಿಲ್ಟುಗಳೆಲ್ಲ ಈಗ ಅಲ್ಲಿಗೆ ಹೋಗಂಗ ಆಗ್ಬಿಟ್ಟಿದೆ ಅಂತ ಬಟ್ ಯೂಸಫ್ ಶರೀಫ್ ಅಲ್ಲಿಗೆ ಹೋಗುವಂತ ವ್ಯಕ್ತಿನೇ ಗೋಪಿನಾಥ್ ರೆಡ್ಡಿ ವ್ಯಕ್ತಿನೇ ಅಂತಂದ್ರೆ ಎಲ್ಲಾ ಪಕ್ಷದಲ್ಲೂ ಈ ತರದವ್ರನ್ನೇ ಹಾಕಬಿಟ್ಟಿದ್ದಾರೆ ವಿಧಾನ ಪರಿಷತ್ನ ಮಾನವ ಮರ್ಯಾದಿಯನ್ನ ಮೂರು ಪಕ್ಷದವರು ಕಳೆದಿದ್ದಾರೆ ಕಳೀತಾ ಇದ್ದಾರೆ ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಬಟ್ ಈಗ ಇಬ್ರಲ್ಲ ಯಾರು ಬೆಸ್ಟ್ ಈಗೇನು ಕ್ಯಾಂಡಿಡೇಟ್ ಎಜುಕೇಶನ್ ಮೇಲೆ ಕ್ಯಾಂಡಿಡೇಟ್ ಒಳ್ಳೆ ಕೆಲ್ಸದ ಮೇಲೆ ಏನಾರು ಆಯ್ಕೆ ಮಾಡ್ತಾರೆ ಮಾಡಲ್ಲ ಸೊ ಹಾಗಾಗಿ ಬಿಟ್ಬಿಡೋಣ ಬಲ ನೋಡ್ಕೊಂಡು ಹೋಗೋದಾದ್ರೆ ಇಲ್ಲಿ ಆ ಗ್ರಾಮೀಣ ಭಾಗವನ್ನು ಹಂಚ್ಕೊಂಡಿರ್ತಕ್ಕಂಥ ಬೆಂಗಳೂರ ಸಿಟಿ ಕಾನ್ಶಿಯೆನ್ಸಿ ಆಗ್ಲೇ ಹೇಳಿದೆ ಬ್ಯಾಟ್ರಾಯಂಪುರ ಕೃಷ್ಣಬೇರೇಗೌಡ ಎಮ್ ಎಲ್ ಎ ಅಂಡ್ ಯಶವಂತಪುರ ಗ್ರಾಮೀಣ ಭಾಗ ಹಂಚ್ಕೊಂಡಿದೆ ಅಲ್ಲಿ ಎಮ್ ಎಲ್ ಎ ಬರ್ತಾ ಬಿಜೆಪಿ ಎಸ್ ಟಿ ಸೋಮಶೇಖರ್ ಇದ್ದಾರೆ ಅಂಡ್ ನಿಮ್ಗೆ ಆನೇಕಲ್ ಬಂದಾಗ ಅಲ್ಲಿ ಕಾಂಗ್ರೆಸ್ನ ಶಿವಣ್ಣ ಇದ್ದಾರೆ ಹಂಗ ಬೆಂಗಳೂರು ದಕ್ಷಿಣ ಬಂದಾಗ ಬಿಜೆಪಿಯ ಎಂ ಕೃಷ್ಣಪ್ಪ ಇದ್ದಾರೆ ಮಾದೇವ್ಪುರಕ್ಕೆ ಅಲ್ಲಿ ಅರವಿಂದ್ ಲಿಂಬಾವಳಿ ಇದ್ದಾರೆ ಬಟ್ ಈ ಬೆಂಗಳೂರಿನ ಕಾನ್ಸ್ಟುನ್ಸಿ ಇದೆಯಲ್ಲ ಇದು ಯೂಸಫ್ ಶರೀಫ್ ವರ್ಸಸ್ ಬಿಜೆಪಿ ಒಂದು ಹೋರಾಟ ಅಂತ ಹೇಳ್ಬೋದು ಯಾಕೆಂದ್ರೆ ಕಾಂಗ್ರೆಸ್ನವ್ರು ಏನೇ ಬಂದವ್ರು ಇಂದು ಹಿಂದೂ ಹಿಂದೂ ದಂಡು ಪಕ್ಕದಲ್ಲಿ ನಿಂತ್ಕೊಂಡ್ರು ಚುನಾವಣೆಯಲ್ಲಿ ಕೆಲಸ ಮಾಡೋದು ಅಲ್ಲಿ ಇನ್ನು ಪರಿಶುದ್ಧ ಕ್ಯಾಂಡಿಡೇಟ್ ಅಲ್ವಲ್ಲ ಪಕ್ಕಾ ಕ್ಯಾಂಡಿಡೇಟ್ ಅಲ್ವಲ್ಲ ಹಣ ಹಣ ಕೆಲಸ ಮಾಡುತ್ತಾ ಇಲ್ಲ ಬಿಜೆಪಿಯ ಸಂಘಟನೆ ಕೆಲಸ ಮಾಡುತ್ತಾ ಅನ್ನೋದು ಒಂದು ಸಂಘಟನೆ ಬಿಜೆಪಿಯ ಸಂಘಟನೆ ವರ್ಸಸ್ ಕೆ ಜಿ ಎಫ್ ಬಾಬು ಗುಜರಿ ಬಾಬುನ ದುಡ್ಡು ಈ ನಡುವಿನ ಸಂಘರ್ಷ ಇಲ್ಲಿ ಈ ದುಡ್ಡು ಗೆಲ್ಲುತ್ತಾ ಇಲ್ಲ ಇವ್ ಸಂಘಟನೆ ಗೆಲ್ಲತ್ತಾ ಅಂತ ನನ್ಗೆ ನಾನು ಆಗ್ಲೇ ಹೇಳಿದೆ ಪರಿಷತ್ ಚುನಾವಣೆಯಲ್ಲಿ ಯಾವಾಗಲೂ ದುಡ್ಡು ಗೆಲ್ಲದು ಅಂತ ಉದಾಹರಣೆ ಕೂಡ ಕೊಟ್ಟಿದೆ ನಾನು ನಿಮ್ಗೆ ಮೈಸೂರಿನ ವಿಶ್ವಕರ್ಮದ ರಘು ರಘುವಾಚಾರರು ಹೆಲಿಕಾಪ್ಟರ್ ದುರ್ಗಕ್ಕೆ ಬಂದು ನಾಮಿನೇಷನ್ ಫೈಲ್ ಮಾಡಿ ದುಡ್ಡ ಚುನಾವಣೆ ಗೆತ್ಕೊಂಡು ಹೋಗೋ ಪರಿಷತ್ ಚುನಾವಣೆಯ ಇಂಡಿಪೆಂಡೆಂಟ್ ಆಗಿ ದುರ್ಗಾ ಮತ್ತೆ ದಾವಣಗೆರೆ ಕ್ಷೇತ್ರದಲ್ಲಿ ಒಂದ್ಸರ್ ಇಂಡಿಪೆಂಡೆಂಟ್ ಒಂದ್ಸರ್ ಕಾಂಗ್ರೆಸ್ ಇಂದ ಗೆದ್ದಿದ್ರು ಸೊ ಹಾಗಾಗಿ ದುಡ್ಡೇ ಕೆಲಸ ಮಾಡುವಂತ ಎಲೆಕ್ಷನ್ ಇದು ಬಟ್ ಈ ಚುನಾವಣೆ ಗುಜರಿ ಬಾಬು ಕೆಜಿಎಫ್ ಬಾಬು ದುಡ್ಡು ಬಿಜೆಪಿ ಸಂಘಟನೆ ನಡುವಿನ ಸಂಘರ್ಷ ನಡೀತಾ ಇದೆ ಯಾಕಂದ್ರೆ ಕಾಂಗ್ರೆಸ್ ಅಲ್ಲಿ ಯಾರು ಗೊತ್ತಿರಲಾ ಕ್ಯಾಂಡಿಡೇಟ್ ಅನ್ನೋ ಪ್ರಶ್ನೆಗಳು ಕೂಡ ಎದ್ದಿತ್ತು ಬಟ್ ಏನೂ ಮಾಡಕ್ಕಾಗಲ್ಲ ಯಾಕೆಂದ್ರೆ ಅಹ್ ಕುದುರೆ ಓನರು ರಾಮ್ ಜೆಡಿಎಸ್ ಅವರು ಟಿಕೆಟ್ ಕೊಟ್ಟು ರಾಜ್ಯಸಭೆಗೆ ಕಳ್ಸ್ಕೊಂಡಿದ್ರು ಒಂದ್ಸರಿ ವಿಜಯ್ ಮಲ್ಯಾಗೂ ಇದೇ ಅವರು ಸಪೋರ್ಟ್ ಮಾಡಿದ್ರು ಸುವರ್ಣ ನ್ಯೂಸ್ ನಡೆಸುವಂತ ರಾಜೀವ್ ಚಂದ್ರಶೇಖರ್ಗೂ ಸಹ ಬಿಜೆಪಿಯವ್ರು ಟಿಕೆಟ್ ಕೊಟ್ಟು ಚುನಾವಣೆ ಗೆಲ್ಸಿದ್ದಾರೆ ಹಾಗಾಗಿ ಈ ಮೂರು ಪಕ್ಷದವರೇ ಹಣ ಹಣ ಇದರ ಟಿಕೆಟ್ ಕೊಡುವಂತಹ ಕಲ್ಚರ್ನ ಬೆಳೆಸ್ಕೊಂಡಿದ್ದಾರೆ ಹಾಗಾಗಿ ಆ ಪಕ್ಷ ಸರಿ ಈ ಪಕ್ಷ ಸರಿ ಅನ್ನೋದ್ಕಿಂತ ಜನ ಸರಿ ಇದ್ದಾರ ಓಟಾಕರ್ ಸರಿ ಇದಾರಾ ಅಂತ ಅನ್ನೋದಷ್ಟೇ ಚರ್ಚೆ ಆಗಬೇಕಾಗಿತ್ತು ಬಟ್ ಬೆಂಗಳೂರು ನಗರದ ಪರಿಷತ್ ಚುನಾವಣೆ ಗುಜರಿ ಬಾಬು ಹಣ ಬಿ ಜೆ ಪಿ ಸಂಘಟನೆ ಇವ್ರ ಇಬ್ಬರಲ್ಲಿ ಯಾರು ಗೆಲ್ತಾರೆ ಅಂತ ಗೊತ್ತಾಗುತ್ತೆ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಮೊನ್ನೆ ಎಸ್ ಟಿ ಸೋಮಶೇಖರ್ ಒಂದು ಕಾಮೆಂಟ್ ಮಾಡ್ಬಿಟ್ಟು ಬಹಳ ಇದಾಗಿತ್ತು ಅಂದ್ರೆ ಅವ್ರ ಮೇಲೆ ಪತ್ರಿಕೆ ಕೂಡ ವರದಿ ಆಗಿತ್ತು ಮಗಳ ಮೇಲೆ ಅತ್ಯಾಚಾರ ಪ್ರಕರಣ ಅವ್ರ ಮೇಲಿದೆ ಅವರು ಐವತ್ತು ಐದರಿಂದ ಐವತ್ತು ಕೋಟಿ ಒಂದು ಇಪ್ಪತ್ತ್ ಮೂವತ್ತು ಕೇಸ್ ಇದೆ ಐವತ್ತು ಕೇಸ್ ಇದೆ ಧೋಕ ಮಾಡಿದೆ ನಾವು ಅಂತ ಕಳ್ಳನ ಕ್ಯಾಂಡಿಡೇಟ್ ಸಿಕ್ಕಿದ್ವು ಅಂತೆಲ್ಲ ಬೈತಿದ್ರು ಅವ್ರಿಗೆ ಎಸ್ ಟಿ ಸೋಮಶೇಖರ್ ಆಮೇಲೆ ಅವ್ರ ಹೆಂಡತಿ ಎಲ್ಲ ಪ್ರೆಸ್ ಮೀಟ್ ಮಾಡಿ ಮಾತಾಡಿದ್ರು ಎಸ್ ಟಿ ಸೋಮಶೇಖರ್ ವಿರುದ್ಧ ಮಾತನಾಡಿದ್ರು ಬಟ್ ರಾಜಕಾರಣ ಅಸಹ್ಯ ಗಬ್ಬಿತ್ೋಗಿದೆ ಅದ್ರಲ್ಲಿ ನಡು ಮಾತಿಲ್ಲ ಯಾಕೆಂದ್ರೆ ಎಸ್ ಟಿ ಸೋಮಶೇಖರ್ ಸಹ ಬಸ್ ಏಜೆಂಟ್ ಆಗಿದ್ರು ಕಲಾಸಿಪಾಳ್ಯದಲ್ಲಿ ಮಾತಾಡ್ತಾರೆ ಅವ್ರ ಮೂಲ ಚನ್ನಪಟ್ಟಣದ ಮತ್ತಿಕೆರೆ ಅಂತ ಅನ್ಕೋತೀನಿ ಮತ್ತೆ ಶೆಟ್ಟಳ್ಳಿ ಶೆಟ್ಟಳ್ಳಿ ಮತ್ತಿಕೆರೆ ಶೆಟ್ಟಳ್ಳಿ ಅವರು ಹಾಗಾಗಿ ಒಬ್ಬೊಬ್ರು ರಾಜಕಾರಣಕ್ಕೆ ಬರಕ್ ಮೊದ್ಲು ಏನೋ ಆಗಿರ್ತಾರೆ ಬಂದ ಮೇಲೆ ಏನೋ ಆಗ್ತಾರೆ ಆ ಒಬ್ಬರು ಕಡೆ ಬೆಟ್ ಮಾಡಿದಾಗ ಅವ್ರ ಕಡೆ ಇನ್ನೊಂದಷ್ಟು ಬೆಟ್ ತೋರಿಸುತ್ತೆ ಹಾಗಾಗಿ ಪರಿಶುದ್ಧರು ಪ್ರಾಮಾಣಿಕರು ಸಚ್ಚಾರಿತ್ರೆಯನ್ನು ಹೊಂದಿರುವವರು ರಾಜಕಾರಣಕ್ಕೆ ಬರುವಂಥ ಸಂಖ್ಯೆ ಬಹಳ ಕಡಿಮೆ ಆಗ್ತಿದೆ ಹಾಗಾಗಿ ಎಲ್ಲಾ ಕಳ್ಳರು ಕಳ್ಳರೆ ದರೋಡೆಕೋರ್ರೆ ಕೋರ್ರೆ ಕ್ರಿಮಿನಲ್ಗಳೇ ರೌಡಿಗಳೇ ಸೇರ್ತಾ ಇದ್ದಾರೆ ಏನು ಮಾಡೋಕ ಸಾಧ್ಯ ಇಲ್ಲ ಒಂದು ಒಂದ್ ಕಡೆ ಕಾಮಿಡಿ ಓಡಾಡ್ತಿದೆ ಡಿ ಕೆ ಶಿವಕುಮಾರ್ ಏಳ್ನೂರು ಕೋಟಿ ಒಂಬೈನೂರು ಕೋಟಿ ತೋರಿಸ್ಕೊಂಡವ್ರೆ ಅವ್ನಿಗಿಂತ ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಇರಲಿ ಅಂತ ಯೂಸಫ್ ಶರೀಫ್ ಕರ್ಕ ಬಂದವರೇ ಕಣ್ಣು ಅವ್ರ ಮೇಲೆ ಹೋಗ್ಲಿ ಅಂತ ಈ ಜಮೀರ್ ಒಂದು ಸ್ವಲ್ಪ ಎಗರಾಟ ನಿಗ್ರಾಟ ಮಾಡೋರು ಅವ್ರು ಅವಳಿ ಕಡಿಮೆ ಮಾಡೋಕ್ಕೆ ಯೂಸಫ್ ಶರೀಫ್ ಟಿಕೆಟ್ ಕೊಟ್ಟವ್ರ ಅಂತ ಒಂದ್ ಹೇಳ್ತಿರೋದು ಏನೇ ಆಗಿರಲಿ ನಿಮ್ಮ ಮುಂದೆ ಕಡೆಯದಾಗಿ ಪ್ರಶ್ನೆ ನಾನು ಯಾವಾಗಲೂ ಕೇಳ್ತೀನಲ್ಲ ಬೆಂಗಳೂರು ನಗರ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿಯ ಗೋಪಿನಾಥ್ ರೆಡ್ಡಿ ಗೆಲ್ತಾರ ಅಥವಾ ಕಾಂಗ್ರೆಸ್ನ ಸಾವಿರಾರು ಕೋಟಿ ಒಡೆಯ ಗುಜ್ರಿ ಬಾಬು ಗೆಲ್ತಾರ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಕ್ಷೇತ್ರ ಯಾವುದು ಅಲ್ಲಿ ಯಾರು ಗೆಲ್ತಾರೆ ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋನ ಯೂಟ್ಯೂಬಲ್ಲಿ ಅಲ್ಲಿ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ಕಲ್ಲಿ ಅಲ್ಲಿ ನೋಡ್ತಿದೆ ನಮ್ಮ ಪೇಜನ್ನು ಫಾಲೋ ಮಾಡಿ ಈ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ಧನ್ಯವಾದಗಳು